ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಕರ್ನಾಟಕ ಜಿಲ್ಲೆಗಳನ್ನ ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹೌದು ಸ್ನೇಹಿತರೆ ಯಾಕೆ ಈ ಹಾಡನ್ನ ಹೇಳ್ತಿದ್ದೇವೆ ಅಂತಂದ್ರೆ ನಮ್ಮ ಕರ್ನಾಟಕನೇ ಒಂದು ವಜ್ರದ ನಾಡು ಅಲ್ವಾ ಸೊ ಚಿನ್ನದ ನಾಡು ಯಾಕಂದರೆ ಕರ್ನಾಟಕ ವಿಶೇಷ ವಿಭಿನ್ನವಾಗಿರುವಂಥ ಸಂಸ್ಕೃತಿ ಕಲೆ ನಾಡು ಬೀಡು ಐತಿಹಾಸಿಕತೆಯನ್ನು ಹೊಂದಿರುವಂಥದ್ದು ಐಸಿಗ ಐತಿಹಾಸಿಕ ಸ್ಥಳಗಳನ್ನು ಹೊಂದಿರುವಂಥದ್ದು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಹಾಗಿದ್ರೆ ನಮ್ಮ ಕರ್ನಾಟಕದ ಜಿಲ್ಲೆಗಳನ್ನು ಎಕ್ಸಾಮ್ಗಳಲ್ಲಿ ಸೀರಿಯಲ್ ವೈಸ್ ನಿಮಗೆ ಮೂವತ್ತೊಂದು ಜಿಲ್ಲೆಗಳ ಕುರಿತಾಗಿ ಕೇಳಲ್ಲ ಬಟ್ ನಿಮ್ಮ ಮೂವತ್ತೊಂದು ಜಿಲ್ಲೆಗಳ ಕುರಿತಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗತ್ತೆ ಹಾಗಿದ್ರೆ ಮೂವತ್ತೊಂದು ಜಿಲ್ಲೆಗಳನ್ನು ಹೇಗೆ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಮೂವತ್ತೊಂದು ಜಿಲ್ಲೆಗಳನ್ನ ಹೇಗೆ ಬಾ ಮಾಡೋದು ತುಂಬ ಕಷ್ಟಮಾರಯ್ಯ ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ನೀವು ಇವತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕಾಗುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಟ್ಟು ಇತರ ಸ್ನೇಹಿತರು ಈ ಲೈಕ್ ಅನ್ನ ಅಥವಾ ಈ ಲಿಂಕ್ ಶೇರ್ ಮಾಡ್ಕೊಳ್ಬೇಕಾಗುತ್ತೆ ಹೌದು ಸ್ನೇಹಿತರೆ ಕರ್ನಾಟಕದ ಜಿಲ್ಲೆಗಳನ್ನ ಹೇಗೆ ಇಟ್ಕೊಳ್ಳೋದು ಹೌದಾ ಇದಕ್ಕೆ ಒಂದು ಟ್ರಿಕ್ಸ್ ಇದೆ ನಾವು ಸಹಜವಾಗಿ ಬಾಹೆಟ್ ಮಾಡಿದ್ರೆ ಕೋಲಾರ ಬಳ್ಳಾರಿ ಧಾರವಾಡ ಹೀಗೆ ಬಾಯ್ ಮಾಡ್ತಾ ಹೋದ್ರೆ ಸೊ ನಮಗೂ ಕೂಡ ತುಂಬಾ ನೆಂಟ್ ಉಳಿಯಲ್ಲ ಸೊ ಅದಕ್ಕೆ ಆಗಿರುವಂತಹ ಟ್ರಿಕ್ಸ್ ಇದೆ ಅದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಬಿಲೀವ್ ಮಿ ನೆಂಟ್ ಇರುತ್ತೆ ನಿಮ್ ಮುಂದೆ ಪಟ್ 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 ಮೂವತ್ತೊಂದು ಜಿಲ್ಲೆ ಕೂಡ ಹೆಸರು ನೆಂಟ್ ಉಳಿತೆ ಮತ್ತು ಕಣ್ ಮುಂದೆ ಹಾಗಾದ್ರೆ ಆ ಟ್ರಿಕ್ಸ್ ಯಾವುದು ಕೇಳುವಂತ ಕುತೂಹಲ ಮತ್ತು ಯಾವ್ದು ಇರಬಹುದು ಎನ್ನುವಂತಹಿ ಮತ್ತು ಹಂಬಲ ಇದೆ ನಾವು ಹರಿಯುತ್ತಾ ಹೋಗುವ ಯಾವ ಯಾವ ಜಿಲ್ಲೆಗಳನ್ನ ಹೇಗೆ ನೆಂಟ್ ಇಟ್ಕೊಳ್ಬೇಕು ಮತ್ತು ಮೂವತ್ತೊಂದು ಜಿಲ್ಲೆಗಳ ಇಟ್ಕೊಳ್ಳುವಂತ ಆ ಟ್ರಿಕ್ಸ್ ಆದ್ರೂ ಯಾವುದು ಅಲ್ವಾ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಈ ವಿಡಿಯೋದಲ್ಲಿ ನಿಮಗೆ ಜಿಲ್ಲೆಗಳು ನಮ್ಮ ಕರ್ನಾಟಕದ ಜಿಲ್ಲೆಗಳು ಪ್ರತಿಯೊಂದು ಜಿಲ್ಲೆಗಳು ಪ್ರತಿಯೊಂದು ವಿಶಿಷ್ಟ ವಿಭಿನ್ನ ಮತ್ತು ವಿಶೇಷತೆಯನ್ನು ಹೊಂದಿರುವಂತ ಜಿಲ್ಲೆ ಗಳ ಕುರಿತಾಗಿ ಒಂದು ಒಂದೇ ಒಂದು ಅಂದ್ರೆ ಒಂದೇ ಒಂದು ಕತೆ ಅದರಲ್ಲಿ ಮೂರು ವಾಕ್ಯಗಳು ಬರ್ತವೆ ಆ ಮೂರು ವಾಕ್ಯಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದಾವೆ ತುಂಬಾನೇ ಸುಲಭವಾಗಿದಾವೆ ಸೊ ಆ ಮೂರನ್ನು ಕೂಡ ನೀವು ಬಾ ಮಾಡಬೇಕು ಕಂಠಪಾಠ ಮಾಡಿದ್ದು ಒಂದೆರಡು ಮೂರು ಬಾರಿ ಮಾಡಿದ್ರು ಸಾಕು ಆ ಒಂದು ಕತೆ ಯಾವಾಗಿದ್ರೂ ನಿಮ್ ನೆನಪಿನಲ್ಲಿ ಇರುತ್ತೆ ಸೊ ಜೊತೆಗೆ ಏನಾಗುತ್ತೆ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಕೂಡ ನಿಮಗೆ ಕಣ್ಮುಂದೆ ಪಟ್ 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 ಅಂತ ಬಂದು ಹೋಗುತ್ತೆ ಹಾಗಾದ್ರೆ ಆ ಮೂರು ವಾಕ್ಯಗಳು ಯಾವುವು ಅಲ್ವಾ ಸೊ ಕುತೂಹಲ ಇದೆಲ್ಲ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಸೊ ಮೂರು ಒಂದು ಕತೆ ಇದೆ ಮೂರು ವಾಕ್ಯಗಳಿದಾವೆ ಸೊ ಸಿಂಪಲ್ ಪದಗಳಿದಾವೆ ಆ ಒಂದು ಪದಗಳಲ್ಲಿ ನಮ್ಮ ಕರ್ನಾಟಕದ ಜಿಲ್ಲೆಗಳ ಹೆಸರುಗಳ ಅಡಗಿದಾವೆ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಸ್ನೇಹಿತರೆ ಯಾದಗಿರಿ ಮೊದಲೇದಾಗಿ ನಮಗೆ ಒಂದು ಜಿಲ್ಲೆ ಕಾಣ್ ಸಿಗ್ತಾ ಇದೆ ಅದು ಯಾದಗಿರಿ ಓಕೆನಾ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ಯಾವ್ಯಾವ ಜಿಲ್ಲೆಗಳಿದಾವಂತ ಸೀರಿಯಲ್ ವಾಲ್ ಹೋಗೋಣ ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹಾ ಅಂತ ನಗುವಾಗ ಬಳ್ಳಾರಿ ದಾದ ಒಂದು ಕಥೆಯನ್ನ ಹೇಳಿದನು ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹಾ ಎಂದು ನಗುವಾಗ ಏನಾಗುತ್ತೆ ಬಳ್ಳಾರಿದಾದ ಒಂದು ಕಥೆಯನ್ನ ಹೇಳಿದನು ಇದು ಮೊದಲನೆಯ ವಾಕ್ಯ ಇನ್ನ ಎರಡನೇ ವಾಕ್ಯ ಮೈಸೂರಿನ ಚಾಮರಾಜರು ಮೂರು ಕೋಲುಗಳನ್ನ ಹಿಡಿದುಕೊಂಡು ದುರ್ಗದ ಕೋಟೆಯ ಉತ್ತುಂಗದ ಶಿಖರಕ್ಕೇರಿದ್ರು ಹೌದು ಸ್ನೇಹಿತರೆ ಮೈಸೂರಿನ ಚಾಮರಾಜರು ಮೂರು ಕೋಲುಗಳನ್ನ ಹಿಡಿದುಕೊಂಡು ದುರ್ಗದ ಕೋಟೆಯ ಉತ್ತುಂಗದ ಶಿಖರಕ್ಕೇರಿದ್ರು ಇನ್ನ ಮೂರನೆಯ ವಾಕ್ಯ ಅವರೊಡನೆ ಅವರೊಡನೆ ರಾಮನಗರ ಶಿವರಾಯರು ಮತ್ತು ಮಂಡ್ಯದ ವಿಜಯ ಕಲಬುರಗಿ ಸಾಹೇಬರಿದ್ರು ಅವರೊಡನೆ ರಾಮನಗರ ಶಿವರಾಯರು ಮತ್ತು ಮಂಡ್ಯದ ವಿಜಯ ಕಲಬುರಗಿ ಸಾಹೇಬರಿದ್ರು ಹೌದು ಸ್ನೇಹಿತರೆ ಇದುವೆ ಮೂರು ವಾಕ್ಯಗಳು ಆಯ್ತು ಹಾಗಿದ್ರೆ ಮೂರು ವಾಕ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳ ಅಡಗಿದಾವೆ ಹಾಗಿದ್ರೆ ನೋಡೋಣ ಎಸ್ ಮೊದಲನೆಯ ವಾಕ್ಯ ಇಲ್ಲಿ ಏನಿದೆ ಯಾದಗಿರಿ ಹೌದಾ ಯಾದಗಿರಿ ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹಾ ಹಾ ಎಂದು ನಗುವಾಗ ಹೌದು ಯಾದಗಿರಿ ಎನ್ನುವಂಥದ್ದು ಮೊದಲನೇದಾಗಿ ಇಲ್ಲಿ ಒಂದು ಜಿಲ್ಲೆ ಆಗಿದೆ ಹೌದಾ ಯಾದಗಿರಿ ಮೊದಲನೆಯ ಜಿಲ್ಲೆ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಮೂವತ್ತನೆಯ ಜಿಲ್ಲೆಯಾಗಿ ಸೇರ್ಕೊಳ್ಳುತ್ತೆ ಸೇರ್ಪಡೆಯಾಗುತ್ತೆ ಸೊ ಯಾದಗಿರಿ ಎನ್ನುವಂಥದ್ದು ಮೊದಲನೆಯ ಜಿಲ್ಲೆ ಇಲ್ಲಿ ನಮಗೆ ಸಿಕ್ತು ಹಾಗಾದ್ರೆ ಇಲ್ಲಿ ನೀವು ಗಮನಿಸಬೇಕಾಗುತ್ತೆ ಚಿಕ್ಕ ಚಿಕ್ಕ ಎನ್ನುವಂಥದ್ದು ಒಂದು ಚಿಕ್ಕಮಗಳೂರು ಹೌದು ಕಾಫಿ ನಾಡು ಕಾಫಿ ಬೀಡು ತಂಪು ನಗರಿ ಅದುವೇ ಯಾವುದು ಚಿಕ್ಕಮಗಳೂರು ಎಸ್ ಸ ಚಿಕ್ಕಮಗಳೂರಿಗೆ ಹೋದರೆ ಖಂಡಿತವಾಗ್ಲು ನೀವು ಕಾಫಿ ಕುಡಿದೆ ಬರೋದನ್ನ ಮರಿಬೇಡಿ ಯಾಕಂದ್ರೆ ಕಾಫಿ ಕುಡಿದೆ ಬನ್ನಿ ಯಾಕಂದ್ರೆ ಅಲ್ಲಿ ಕಾಫಿ ಫೇಮಸ್ ಸೊ ಚಿಕ್ಕಮಗಳೂರು ಎನ್ನುವಂಥದ್ದು ನಮಗೆ ಮತ್ತೊಂದು ಜಿಲ್ಲೆಯಲ್ಲಿ ಕಾಣ ಸಿಗುತ್ತೆ ಜೊತೆಗೆ ಚಿಕ್ಕ ಚಿಕ್ಕ ಮತ್ತೊಂದು ಚಿಕ್ಕ ಇದೆ ಯಾವುದದು ಚಿಕ್ಕ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ್ ಹೌದು ಸ್ನೇಹಿತರೆ ಮತ್ತೊಂದು ಜಿಲ್ಲೆ ಅದುವೇ ಚಿಕ್ಕಬಳ್ಳಾಪುರ ಸೊ ಇಲ್ಲಿ ಯಾದಗಿರಿ ಆದ್ಮೇಲೆ ನಮಗೆ ಮತ್ತೆರಡು ಜಿಲ್ಲೆಗಳು ಸಿಗ್ತವೆ ಒಂದು ಚಿಕ್ಕಮಗಳೂರು ಮತ್ತೊಂದು ಚಿಕ್ಕಬಳ್ಳಾಪುರ್ ಹಾಗಿದ್ರೆ ಬೇಬಿಗಳು ಈಗ ಸಹಜವಾಗಿಯೇ ಟ್ರೆಂಡ್ ಲವ್ ಅಲ್ವಾ ಸೊ ಈ ವಿಚಾರವಾಗಿ ಹೇಳೋದು ಬೇಡ ಆದ್ರೂ ಕೂಡ ಈ ಒಂದು ಪ್ರೇಮಿಗಳು ಪ್ರೇಯಸಿಗೆ ಆಗಿರ್ಬೋದು ಅಥವಾ ಪ್ರೇಮಿಗಳಿಗೆ ಆಗಿರ್ಬೋದು ಆಗಿರಬಹುದು ಈ ಒಂದು ಸ್ವೀಟ್ ಹಾರ್ಟ್ ಚಿನ್ನು ಮುದ್ದು ಬಂಗಾರ ಬೇಬಿ ಬೇಬ್ ಅಂತ ಕರೀತಾರೆ ಸೊ ಅಂತಹ ಪದವನ್ನು ನಾವಿಲ್ಲಿ ತೆಗೆದುಕೊಂಡು ಬಂದಿದ್ದೇವೆ ಏನು ಬೇಬಿಗಳು ಹಾ ಹಾ ಎಂದು ನಗುವಾಗ ಸೊ ಇಲ್ಲಿ ಬೇಬಿ ಎನ್ನುವಂಥದ್ರಲ್ಲಿ ನಮಗೆ ಎಷ್ಟು ಜಿಲ್ಲೆಗಳು ಕಾಣ್ ಸಿಗ್ತವೆ ಸೊ ಬೇ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮತ್ತೊಂದು ಯಾವುದು ಬೆಳಗಾವಿ ಹೌದು ಸ್ನೇಹಿತರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮರೆಯ ಹೈಟೆಕ್ ಸಿಟಿ ಅಲ್ವಾ ಟ್ರಾಫಿಕ್ಗಳ ನಾಡು ಯಾವಾಗ್ಲೂ ಟ್ರಾಫಿಕ್ ಇರುತ್ತೆ ಸೊ ಗಿಜಿ ಗಿಜಿ ಇರುತ್ತೆ ಸಿಲಿಕಾನ್ ಸಿಟಿ ಹೌದಲ್ವಾ ಸೊ ಬೆಂಗಳೂರು ಒಂದು ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಯಾವುದು ಬೆಳಗಾವಿ ಕುಂದಾನಗರಿ ಕರ್ನಾಟಕ ರಾಜ್ಯೋತ್ಸವ ಬಂದ್ರೆ ಸಾಕು ಇಡೀ ಕರ್ನಾಟಕವೇ ಜಾತ್ರೆಯನ್ನ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಅಂತೂ ಕಣ್ಣಿಗೆ ಹಬ್ಬ ಅಲ್ವಾ ಸೊ ಅಷ್ಟೊಂದು ಸೆಲೆಬ್ರೇಟ್ ಅಷ್ಟೊಂದು ವಿಭಿನ್ನವಾಗಿ ಉತ್ಸಾಹವಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಒಂದು ಬೆಂಗಳೂರು ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಕುಂದಾನಗರಿ ಬೆಳಗಾವಿ ಇಲ್ಲಿ ಬೆ ಎನ್ನುವಂಥದ್ರಲ್ಲಿ ನಮಗೆ ಕಾನ ಸಿಗುವಂತದ್ದಾಗಿತ್ತು ಇನ್ನ ಬಿ ಅಂತ ಇದೆ ಬಿ ಅಂದ್ರೆ ಮತ್ತೊಂದು ಜಿಲ್ಲೆ ಯಾವ್ದು ಅದು ಅಂತೀರಾ ಅದುವೇ ಬೀದರ್ ಹೌದು ಸ್ನೇಹಿತರೆ ಮತ್ತೊಂದು ಜಿಲ್ಲೆ ಅಂದ್ರೆ ಬಿ ಅಂದ್ರೆ ಬೀದರ್ ಹಾಗಾದ್ರೆ ಹ ಹ ಅಂತ ಮತ್ತೆರಡು ಅಲ್ವಾ ಇಲ್ಲಿ ಹ ಅಂತ ಏನ್ ಮಾಡ್ತವೆ ನಗುವಾಗ ಬಳ್ಳಾರಿ ದಾದಾ ಒಂದು ಕಥೆಯನ್ನ ಹೇಳಿದ ಹ ಹ ಅಂತಂದ್ರೆ ಒಂದು ಹ ಅಂತಂದ್ರೆ ಯಾವುದು ಅಂತಂದ್ರೆ ಅದುವೇ ಯಾಲಕ್ಕಿ ನಾಡು ಯಾವ್ದ್ರಿ ಅದುವೇ ಹಾವೇರಿ ಹೌದಾ ನೀವು ಹಾವೇರಿ ಆಗಿದ್ರಿ ಅಥವಾ ನೀವು ಯಾವ ಜಿಲ್ಲೆಯವರಾಗಿದ್ದೀರಿ ನಮ್ಗೆ ಕಮೆಂಟ್ಗಳ ಮುಖಾಂತರ ತಿಳಿಸೋದನ್ನ ಮರೆಯದಿರಿ ನೀವು ಯಾವ ಜಿಲ್ಲೆಯವರಂತ ಸೊ ಹಾ ಅಂದ್ರೆ ಹಾವೇರಿ ಜಿಲ್ಲೆ ಮತ್ತೊಂದು ಹಾ ಇದೆ ಹಾಗಿದ್ರೆ ಮತ್ತೊಂದು ಯಾವ ಜಿಲ್ಲೆ ಅಂತೀರಾ ಅದುವೇ ಹಾಸನ್ ಜಿಲ್ಲೆ ಕಂಡ್ರಿ ಎಸ್ ಇಲ್ಲಿ ಹಾ ಅಂದ್ರೆ ಹಾವೇರಿ ಮತ್ತೊಂದು ಹಾ ಅಂದ್ರೆ ಹಾವೇರಿ ಹಾಸನ ಜಿಲ್ಲೆ ಎನ್ನುವಂಥದ್ದು ಇಲ್ಲಿ ನಮ್ಗೆ ಎರಡು ಮತ್ತೆರಡು ಜಿಲ್ಲೆಗಳ ಹೆಸರುಗಳು ಗೊತ್ತಾಯ್ತು ಅಡಗಿತ್ತು ಇನ್ನ ನಗುವಾಗ ಬಳ್ಳಾರಿ ಇಲ್ಲಿ ನೋಡಿ ಇಲ್ಲಿ ಬಳ್ಳಾರಿ ಎನ್ನುವಂತದ್ದು ಕೂಡ ಏನಾಗಿದೆ ಒಂದ್ ಜಿಲ್ಲೆ ಸೊ ಬಳ್ಳಾರಿ ಜಿಲ್ಲೆ ಅಲ್ವಾ ಸೊ ಬಳ್ಳಾರಿ ಜಿಲ್ಲೆ ಎನ್ನುವಂಥದ್ದು ಗೊತ್ತಾಯಿತು ಹಾಗಾದ್ರೆ ದಾ ದಾ ದಾದ ದಾದಾಗಿರಿ ದಾದಾ ಎಂಬಿ ಬಿ ಬಿ ಎಸ್ ಅಲ್ವಾ ಸೊ ಈ ರೀತಿ ಎಲ್ಲ ಹೆಸರುಗಳನ್ನ ಕೇಳಿರ್ತೇವೆ ಸೊ ದಾದಾ ಎನ್ನುವಂಥದ್ರಲ್ಲಿ ಎಷ್ಟು ಜಿಲ್ಲೆಗಳ ಹೆಸರುಗಳು ಅಡಗಿದಾವೆ ಅಲ್ವಾ ಸೊ ದಾದಾ ಎನ್ನುವಂಥದ್ರಲ್ಲಿ ಎಷ್ಟು ಹೆಸರುಗಳು ಅಡಗಿದಾವೆ ಅಂದ್ರೆ ಒಂದ ಎರಡ ಹೆಸರುಗಳಿಂದ ಕರೀತಾರೆ ಅದನ್ನ ಅದುವೆ ಯಾವುದು ಪೇಡಾ ನಗರಿ ಸಾಂಸ್ಕೃತಿಕ ನಗರಿ ಕಲೆಗಳ ನಾಡು ಸಾಹಿತಿಗಳ ಬೀಡು ಯಾವುದು ಅದುವೇ ಧಾರವಾಡ ಪೇಡಾನಗರಿ ಧಾರವಾಡ ಸ್ನೇಹಿತರೆ ಸೊ ಇಲ್ಲಿ ಏನೋ ಒಂದು ನಾಲ್ಕು ಕಲ್ಲನ್ನ ಬಿಸಾಕಿದ್ರೆ ಅದರಲ್ಲಿ ಮೂರು ಕಲ್ಲುಗಳು ಸಾಹಿತಿಗಳ ಮನೆಗೆ ಹೋಗ್ಬಿಡ್ತಾವಂತೆ ಅಷ್ಟೊಂದು ಸಾಹಿತಿಗಳನ್ನ ಉಳ್ಳಂತಂದು ಧಾರವಾಡ ವಿದ್ಯಾಕಾಶಿ ಸೊ ಇಲ್ಲಿ ನಮಗೆ ಮತ್ತೊಂದು ಜಿಲ್ಲೆ ಕಾಣ್ ಸಿಗುತ್ತೆ ಯಾವುದು ಅಂತಂದ್ರೆ ಅದು ಧಾರವಾಡ ಹಾಗಿದ್ರೆ ಮತ್ತೊಂದು ಜಿಲ್ಲೆ ಇದೆ ದ ಅಲ್ವಾ ಅದುವೆ ಬಾಯಲ್ಲಿ ನೀರ್ ಬರ್ತಾ ಇದೆ ಯಾವ್ದು ಗೊತ್ತಾ ಅದುವೆ ದಾವಣಗೆರೆ ಬೆಣ್ಣೆ ದೋಸೆಯ ನಗರಿ ಹೌದು ನೀವು ದಾವಣಗೆರೆಗೆ ಹೋದ್ರೆ ಸೊ ನೀವು ದಾವಣಗೆರೆಗೆ ಹೋದರೆ ಬೆಣ್ಣೆ ದೋಸೆ ತಿನ್ನದೇ ಬರದಿರ್ರಿ ಯಾಕಂದ್ರೆ ಅಲ್ಲಿ ಫೇಮಸ್ ಬೆಣ್ಣೆ ದೋಸೆ ಸೊ ದಾ ಅಂದ್ರೆ ಧಾರವಾಡ ಮತ್ತೊಂದು ದಾ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆಯ ನಾಡು ಅದುವೇ ದಾವಣಗೆರೆ ಎನ್ನುವಂಥದ್ದು ಇಲ್ಲಿ ನಮ್ಗೆ ಏನಾಯ್ತು ಮತ್ತೆರಡು ಜಿಲ್ಲೆಗಳ ಹೆಸರು ತಾನ ಸಿಕ್ತು ಅದುವೇ ಒಂದು ಧಾರವಾಡ ಮತ್ತೊಂದು ದಾವಣಗೆರೆ ಎನ್ನುವಂಥದ್ದು ಒಂದು ಕತೆಯನ್ನ ಹೇಳಿದನು ಯಾರು ಅವನೇ ಬಳ್ಳಾರಿ ದಾದ ಹಾಗಿದ್ರೆ ಈ ಒಂದು ಕತೆಯಲ್ಲಿ ನಮ್ಗೆ ಏನಾಯ್ತು ಒಂದನೆಯ ವಾಕ್ಯ ಕಂಪ್ಲೀಟ್ ಆಯಿತು ಅಲ್ಲಿ ನಮಗೆ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರುಗಳು ಸಿಕ್ತು ಒಂದು ಯಾದಗಿರಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಬೆಳಗಾವಿ ಗ್ರಾಮಾಂತರ ಮತ್ತು ಯಾವುದು ಬೆಂಗಳೂರು ಬೆಳಗಾವಿ ಗ್ರಾಮಾಂತರ ಮತ್ತು ಬೆಳಗಾವಿ ಬೆಳಗಾವಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಬಿ ಅಂದರೆ ಬೀದರ್ ಮತ್ತು ಹಾ ಹಾ ಹಾವೇರಿ ಹಾಸನ ಮತ್ತು ಇಲ್ಲಿ ಬಳ್ಳಾರಿ ಸಿಕ್ತು ದಾ ಅಂದರೆ ಧಾರವಾಡ ದಾ ಅಂದರೆ ದಾವಣಗೆರೆ ಇಷ್ಟು ನಮಗೆ ಈ ಒಂದು ಒಂದನೆಯ ವಾಕ್ಯದಲ್ಲಿ ಇಷ್ಟು ಜಿಲ್ಲೆಗಳ ಹೆಸರು ಗೊತ್ತಾಯಿತು ಹಾಗಿದ್ರೆ ಈಗ ನಾವು ಎರಡನೆಯ ವಾಕ್ಯಕ್ಕೆ ಹೋಗ್ತಾ ಇದ್ದೇವೆ ಎರಡನೆಯ ವಾಕ್ಯದಲ್ಲೂ ಕೂಡ ನಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರು ಸಿಗ್ತವೆ ಮೊದಲೇದಾಗಿ ಮೈಸೂರು ಸಾಂಸ್ಕೃತಿಕ ನಾಡು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಂಸ್ಕೃತಿಕ ನಾಡು ಅರಮನೆಯ ಬೀಡು ಅದುವೇ ಅರಸರ ನಾಡು ಯಾವ್ದಂತೀರಾ ಅರಮನೆಯ ನಾಡು ಮೈಸೂರು ಸಾಂಸ್ಕೃತಿಕ ಕರ್ನಾಟಕದ ಹೆಮ್ಮೆ ಅದುವೇ ಮೈಸೂರು ಜಿಲ್ಲೆ ಇಲ್ಲಿ ನಮಗೆ ಮತ್ತೊಂದು ಹೆಸರು ಜಿಲ್ಲೆಯ ಹೆಸರು ಗೊತ್ತಾಯ್ತು ಅದು ಮೈಸೂರು ಹಾಗಿದ್ರೆ ಮತ್ತೊಂದು ಚಾಮರಾಜರು ಎನ್ನುವಂಥದ್ದು ಯಾವ್ದಿದು ಚಾಮರಾಜ ಗೊತ್ತಾಯ್ತಲ್ವಾ ಅದವೇ ಚಾಮರಾಜನಗರ ಇಲ್ಲಿ ಮತ್ತೊಂದು ಜಿಲ್ಲೆ ನಮಗೆ ಗೊತ್ತಾಗುತ್ತೆ ಚಾಮರಾಜನಗರ ಜಿಲ್ಲೆ ಹೌದಾ ಚಾಮರಾಜನಗರ ಜಿಲ್ಲೆ ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾಗುತ್ತೆ ಮೂರು ಕೋಲುಗಳಂತ ಇದಾವೆ ಅಲ್ವಾ ಮೂರು ಕೋಲುಗಳನ್ನ ಹಿಡಿದುಕೊಂಡು ದುರ್ಗದ ಕೋಟೆಯ ಉತ್ತುಂಗದ ಶಿಖರವನ್ನೇರಿದ್ರು ಅಂತ ಇದೆ ಸೊ ಮೂರು ಕೋಲುಗಳು ಅಂತಂದ್ರೆ ಇಲ್ಲಿ ಮೂರು ಜಿಲ್ಲೆಗಳ ಹೆಸರುಗಳು ಒಂದರಲ್ಲೇ ಅಡಗಿರುವಂತದ್ದು ಕೋ 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 ಅಲ್ವಾ ಸೊ ಮೂರು ಜಿಲ್ಲೆಗಳ ಹೆಸರು ಯಾವುದು ಅಂದ್ರೆ ಕೊಡಗು ಕೊಪ್ಪಳ ಮತ್ತೊಂದು ಯಾವುದು ಕೊಡಗು ಕೊಪ್ಪಳ ಕೋಲಾರ ಸೊ ಕೋಕೋ ಎನ್ನುವಂಥದ್ದು ಮೂರು ನಮಗೆ ಜಿಲ್ಲೆಗಳ ಹೆಸರು ಸಿಗುವಂಥದ್ದು ಕೊಡಗು ಮಂಜಿನ ನಗರಿ ಕೊಡಗು ಇನ್ನು ಚಿನ್ನದ ನಾಡು ಕೊಪ್ಪಳ ಅಲ್ಲ ಅದುವೇ ಚಿನ್ನದ ನಾಡು ಕೋಲಾರ ಎಸ್ ನಮ್ಮ ಕರ್ನಾಟಕವೇ ಚಿನ್ನದ ನಾಡು ಅದರಲ್ಲೂ ವಿಶೇಷವಾಗಿ ನಾವು ಈ ಜಿಲ್ಲೆಯ ಚಿನ್ನದ ನಾಡು ಅಂತ ಕರಿತೇವೆ ಅದು ಯಾವುದು ಅದುವೇ ಕೋಲಾರ್ ಕೋಲಾರ್ ಜಿಲ್ಲೆಯನ್ನ ನಾವು ಚಿನ್ನದ ನಾಡು ಅಂತ ಕರಿತೇವೆ ಇನ್ನ ಮಂಜಿನ ನಗರಿ ಯಾವುದು ತಂಪು ವಾತಾವರಣ ಮಲೆನಾಡು ಅದು ಯಾವುದು ಅದುವೇ ಕೊಡಗು ಕೊಡಗು ಮತ್ತು ಕೋಲಾರ ಯಾವುದು ಅದುವೇ ಅಲ್ಲಿಯ ಪ್ರವಚನವನ್ನ ಕೇಳಿದ್ರೆ ಅಲ್ಲಿ ಸ್ವಾಮಿಗಳ ಹಿತವಚನವನ್ನ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ ಅದುವೇ ಗವಿಸಿದ್ದೇಶ್ವರರ ನಾಡು ಕೊಪ್ಪಳ ಹೌದು ಸ್ನೇಹಿತರೆ ಇಲ್ಲಿ ನಮಗೆ ಕೋ ಎನ್ನುವಂಥದ್ರಲ್ಲಿ ಮೂರು ಜಿಲ್ಲೆಗಳ ಹೆಸರುಗಳು ಅಡಗಿದಾವೆ ಎನ್ನುವಂಥದ್ದು ಹಾಗಿದ್ರೆ ಇಲ್ಲಿ ಗೊತ್ತಾಯ್ತು ಮೂರು ಕೋಲುಗಳನ್ನು ಹಿಡಿದುಕೊಂಡು ದುರ್ಗ ದುರ್ಗದ ಅಂತಂದ್ರೆ ದುರ್ಗದ ಅಂದರೆ ಇಲ್ಲಿ ಯಾವ ಜಿಲ್ಲೆ ಹೆಸರು ನೆನಪಾಗುತ್ತೆ ದುರ್ಗದ ಯಾವುದು ಅದು ಜ್ಯೋತಿ ಯಾವ ಜ್ಯೋತಿ ಟವಟವ ಅಂತ ಏರುವಂಥ ಕಲ್ಲನ ಏರುವಂಥದ್ದು ಹೈಟ್ ಎಷ್ಟೇ ಇದ್ರಲ್ಲಿ ಏರ್ತಲ್ಲ ಜ್ಯೋತಿರಾವ್ ಅದು ಯಾರ್ದು ಅಂದರೆ ದುರ್ಗದ ಅಂತಂದ್ರೆ ಇಲ್ಲಿ ಚಿತ್ರದುರ್ಗ ಹೌದು ಸ್ನೇಹಿತರೆ ಮತ್ತೊಂದು ಜಿಲ್ಲೆ ಯಾವ್ದು ನೆನಪಾಗುತ್ತೆ ನಮ್ಗೆ ಇಲ್ಲಿ ಚಿತ್ರದುರ್ಗ ಇಲ್ಲಿ ಮತ್ತೊಂದು ಜಿಲ್ಲೆಯ ಹೆಸರು ಗೊತ್ತಾಗುತ್ತೆ ಅದು ಚಿತ್ರದುರ್ಗ ಹಾಗಾದ್ರೆ ಇಲ್ಲಿ ಕೋಟೆಯ ಕೋಟೆಯ ಅಂತಂದ್ರೆ ಕೋಟೆ ಅಂದ್ರೆ ಬಾಗಲಕೋಟೆ ಹೌದು ಸ್ನೇಹಿತರೆ ಮತ್ತೊಂದು ಜಿಲ್ಲೆ ಚಿತ್ರದುರ್ಗದ ಕೋಟೆ ಅಂದ್ರೆ ಇದು ಚಿತ್ರದುರ್ಗ ಆಯ್ತು ಇದು ಕೋಟೆ ಅಂತಂದ್ರೆ ಬಾಗಲಕೋಟೆ ಹಾಗಿದ್ರೆ ಉತ್ತುಂಗದ ಗಮನಿಸಬೇಕಾಗುತ್ತೆ ಇಲ್ಲಿ ನೀವು ಉತ್ತುಂಗದ ಎನ್ನುವಂತಹ ಈ ಒಂದು ಪದದಲ್ಲಿ ಎಷ್ಟು ಜಿಲ್ಲೆಗಳು ಕಾಣ್ ಸಿಗ್ತವೆ ಅಂತಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ಉತ್ತುಂಗದ ಉ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕೃಷ್ಣನ ನಗರಿ ಯಾವುದು ಉಡುಪಿ ಮತ್ತು ತು ಅಂದ್ರೆ ಯಾವುದು ತುಮಕೂರು ಸಿದ್ಧಗಂಗಾ ಸ್ವಾಮಿ ಮಠ ನೆನಪಾಗುತ್ತೆ ಸಿದ್ಧಗಂಗಾ ಸ್ವಾಮಿಯವ್ರ ನೆನಪಾಗ್ತಾರೆ ಯಾವುದು ತುಮಕೂರು ತುಮಕೂರಿಗೆ ಹೋದ್ರೆ ಸಿದ್ಧಗಂಗಾ ಸ್ವಾಮಿಯ ದರ್ಶನ ಅಥವಾ ಸಿದ್ಧಗಂಗಾ ಸ್ವಾಮಿಯವರ ಒಂದು ಮಠಕ್ಕೆ ಹೋಗದೆ ನಾವು ಬರಲ್ಲ ಅಲ್ವಾ ಸೊ ತೂ ಅಂದ್ರೆ ತುಮಕೂರು ಹೂ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಇಲ್ಲಿ ಹೂ ಅಂದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಮತ್ತು ತುಮಕೂರು ಮತ್ತು ಗ ಅಂತಂದ್ರೆ ಯಾವುದದು ಮುದ್ರಣ ನಗರಿ ಮುದ್ರಣ ಕಾಶಿ ಯಾವುದು ಗದಗ ಹೌದು ಸ್ನೇಹಿತರೆ ಗದಗ ಜಿಲ್ಲೆ ಕೂಡ ಇಲ್ಲಿ ನಮಗೆ ಉ ಅಂದ್ರೆ ಗೊತ್ತಾಯ್ತು ತೂ ಅಂದ್ರೆ ಗೊತ್ತಾಯ್ತು ಮತ್ತು ಗ ಅಂತಂದ್ರೆ ಗದಗ ಹಾಗಿದ್ರೆ ದ ಅಂತ ಇದೆಯಲ್ಲ ಅದು ಯಾವುದು ದಕ್ಷಿಣ ಕನ್ನಡ ಹೌದು ಈ ಒಂದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಬೀಚ್ಗಳಿರುವಂಥ ಒಂದು ಜಿಲ್ಲೆಗಳಾಗಿದ್ದಾವೆ ಹಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆ ಗೊತ್ತಾಯ್ತು ಮತ್ತು ಉಡುಪಿ ಗೊತ್ತಾಯ್ತು ತೂ ಅಂದ್ರೆ ತುಮಕೂರು ಗ ಅಂದ್ರೆ ಅದುವೇ ಮುದ್ರಣ ನಗರಿ ಗದಗ ಮತ್ತು ದ ಅಂತಂದ್ರೆ ದಕ್ಷಿಣ ಕನ್ನಡ ಈ ಇಷ್ಟುಗಳು ನಮಗೆ ಒಂದು ಪದದಲ್ಲಿ ಇಷ್ಟು ಜಿಲ್ಲೆಗಳ ಹೆಸರುಗಳು ಹೆಸರುಗಳೇನಾಯ್ತು ಗೊತ್ತಾಯಿತು ಅಂತ ಬಂದೋಯ್ತು ಇನ್ನು ಶಿಖರಕ್ಕೇರಿದ್ರು ಓಕೆ ಶಿಖರಕ್ಕೆ ಏರಿದ್ರು ಹಾಗಾದ್ರೆ ಅವರೊಡನೆ ಈಗ ಎರಡನೆಯ ವಾಕ್ಯ ಕೂಡ ಕಂಪ್ಲೀಟ್ ಆಯಿತು ಇಲ್ಲಿ ನಮಗೆ ಈ ಮತ್ತೊಂದಿಷ್ಟು ಜಿಲ್ಲೆಗಳ ಹೆಸರುಗಳು ಈ ಒಂದು ವಾಕ್ಯದಲ್ಲಿ ಅಡಗಿದ್ವು ಸಿಕ್ತಾ ಈಗ ಮತ್ತೊಂದು ಟ್ರಿಕ್ ಮತ್ತೊಂದು ವಾಕ್ಯ ಏನಪ್ಪಾ ಅಂತಂದ್ರೆ ಅವರೊಡನೆ ರಾಮನಗರ ಶಿವ ರಾಯರು ಅವರೊಡನೆ ರಾಮನಗರ ರಾಮನಗರ ರೇಷ್ಮೆ ನಾಡು ಅಲ್ವಾ ನಾವು ರೇಷ್ಮೆ ಸೀರೆನೆಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಡ್ತೇವೆ ಸೊ ರೇಷ್ಮೆ ಅದುವೆ ರೇಷ್ಮೆ ನಾಗರು ರೇಷ್ಮೆ ನಾಡು ಯಾವುದು ರೇಷ್ಮೆ ನಗರ ರಾಮನಗರ ಹಾಗಿದ್ರೆ ಇಲ್ಲಿ ಶಿವನ ಮೇಲೆ ಮೊಗ್ಗು ಬಿದ್ದು ಶಿವಮೊಗ್ಗ ಆಯಿತು ಅದುವೇ ಶಿವಮೊಗ್ಗ ಮತ್ತೊಂದು ಜಿಲ್ಲೆ ಯಾವುದು ಇಲ್ಲಿ ರಾಮನಗರ ಆದ್ಮೇಲೆ ಶಿವಮೊಗ್ಗ ಎನ್ನುವಂಥದ್ದು ಇನ್ನ ರಾಯಚೂರು ರಾಯರು ಅಂತಂದ್ರೆ ಮತ್ತೊಂದು ಜಿಲ್ಲೆ ಯಾವ್ದು ಅದು ರಾಯಚೂರು ಯಪ್ಪಾ ಏನ್ ಶೆಕೆ ಅಲ್ವಾ ರಾಯಚೂರಲ್ಲಿ ಬೇಸಿಗೆ ಬಿಸಿಲ ನಾಡು ರಾಯಚೂರು ಎನ್ನುವಂಥದ್ದು ಗೊತ್ತಾಯ್ತು ಮತ್ತು ಮಂಡ್ಯ ಗೌಡ್ರು ಗತ್ತು ಯಾವುದು ಮಂಡ್ಯ ಹೌದು ಸ್ನೇಹಿತರೆ ಮತ್ತೊಂದು ಜಿಲ್ಲೆ ಏನಪ್ಪಾ ಅಂದ್ರೆ ಅವರೊಡನೆ ರಾಯರು ಮತ್ತು ಮಂಡ್ಯದ ವಿಜಯ ಕಲಬುರಗಿ ಸಾಹೇಬ್ರಿದ್ದು ವಿಜಯ ಕಲಬುರಗಿ ಎನ್ನುವಂಥದ್ದು ಒಂದು ಟೈಟಲ್ ಹೆಸರು ಹಾಗಿದ್ರೆ ಇಲ್ಲಿ ಮಂಡ್ಯ ಎನ್ನುವಂಥದ್ದು ಮತ್ತೊಂದು ಜಿಲ್ಲೆ ಹೆಸರಾಗುತ್ತೆ ಸೊ ಮಂಡ್ಯ ಸಕ್ಕರೆಯ ನಾಡು ಗೌಡರ ಬೀಡು ಅದುವೇ ಮಂಡ್ಯ ಅಂತ ಗೊತ್ತಾಯ್ತು ಮಂಡ್ಯ ಅಂತ ತಕ್ಷಣವೇ ನಮಗೆ ಯಾವ ಹೀರೋ ನಟ ನೆನ್ಪರ್ತಾನೆ ಅಂಬರೀಷ್ ಅಲ್ವಾ ಸೊ ಮಂಡ್ಯದ ಜಿಲ್ಲೆ ಬಗ್ಗೆ ಗೊತ್ತಾಯ್ತು ಇನ್ನು ವಿಜಯ ಕಲಬುರಗಿ ಸಾಹೇಬರಿದ್ದರು ವಿಜಯನಗರ ಹೊಸದಾಗಿ ಸೇರ್ಪಡೆಗೊಂಡಿರುವಂಥದ್ದು ವಿಜಯನಗರ ಸೊ ನೆನ್ಸ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈಗ ಅದುವೆ ವಿಜಯನಗರ ಮತ್ತೊಂದು ಹೆಸರಿದೆ ಈ ವಿಜಯನಗರದಲ್ಲಿ ಯಾವುದದು ವಿಜಯಪುರ ವಿಜಯನಗರ ವಿಜಯಪುರ ಮತ್ತೆರಡು ಜಿಲ್ಲೆಗಳು ಸಿಕ್ಕಾಯ್ತು ಇನ್ನು ಕಲಬುರಗಿ ಆಲ್ಸೋ ಮತ್ತೊಂದು ಡಿಸ್ಟಿಕ್ ಮತ್ತೊಂದು ಜಿಲ್ಲೆ ಸೊ ಕಲಬುರ್ಗಿ ಕೂಡ ಇಲ್ಲಿ ಮತ್ತೊಂದು ಜಿಲ್ಲೆ ಆಯಿತು ಹಾಗಾದರೆ ಈ ಒಂದು ಪೂರಾಸ ಪೂರ ವಾಕ್ಯಗಳು ಒಂದು ಎರಡು ಮೂರು ವಾಕ್ಯಗಳು ಒಂದು ಕತೆ ಅದು ನಿಮಗೆ ಯಾವಾಗಲೂ ನೆನಪಿನಲ್ಲಿರುತ್ತೆ ಸೊ ಹತ್ತು ಬಾರಿ ಆದರೂ ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಕಂಠಪಾಠ ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಈ ಕತೆ ನೆನಪಿನಲ್ಲಿ ಉಳಿತೆ ಸೊ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಪಟ್ಪಟ್ ಪಟ್ಟಂತ ಕಣ್ಮುಂದೆ ಬಂದು ಹೋಗುತ್ತೆ ಸೊ ಯಾದಗಿರಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಯಾವುದು ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಬೀದರ್ ಹೌದಾ ಬೀದರ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಇಲ್ಲಿ ನಮಗೆ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬೀದರ್ ಗೊತ್ತಾಯಿತು ಮತ್ತು ಹಾ ಅಂದರೆ ಹಾವೇರಿ ಹಾ ಅಂದರೆ ಹಾಸನ ಮತ್ತು ಈ ಬಳ್ಳಾರಿ ಮತ್ತು ದಾ ಅಂದರೆ ಧಾರವಾಡ ದಾ ಅಂದರೆ ದಾವಣಗೆರೆ ಮತ್ತು ಈ ಕಥೆಯನ್ನು ಹೇಳಿದನು ಈ ಒಂದನೇ ಕ ವಂದನೆಯ ವಾಕ್ಯದಲ್ಲಿ ಇಷ್ಟೆಲ್ಲ ನಮಗೆ ಜಿಲ್ಲೆಗಳ ಹೆಸರು ಗೊತ್ತಾಯಿತು ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹಾಹಾ ಎಂದು ನಗುವಾಗ ಬಳ್ಳಾರಿದಾದ ಒಂದು ಕಥೆಯನ್ನ ಹೇಳಿದನು ಮೈಸೂರಿನ ಚಾಮರಾಜರು ಮೂರು ಕೋಲುಗಳನ್ನು ಹಿಡಿದುಕೊಂಡು ದುರ್ಗದ ಕೋಟೆಯ ಅತ್ಯುಂಗದ ಶಿಖರಕ್ಕೇರಿದ್ರು ದುರ್ಗದ ಕೋಟೆಯ ಉತ್ತುಂಗದ ಶಿಖರಕ್ಕೇರಿದ್ರು ಅವರೊಡನೆ ರಾಮನಗರ ಶಿವರಾಯರು ಮತ್ತು ಮಂಡ್ಯದ ವಿಜಯ ಕಲಬುರಗಿ ಸಾಹೇಬರಿದ್ದರು ಈ ಒಂದು ಪೂರಾಸ ಕಥೆಯಲ್ಲಿ ನಮಗೆ ಮೂರು ವಾಕ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ಬಂದ್ ಹೋದವು ಹಾಗೆ ಯಾವ ಯಾ ಜ ಹೆಸರುಗಳು ಬಂದ್ ಹೋದವು ಅಂತ ನೋಡೋಣ ಸೊ ಬಿಟ್ಟಿದ್ರು ಕೂಡ ಇಲ್ಲಿ ಗೊತ್ತಾಗುತ್ತೆ ಯಾವುದಾದ್ರೂ ಜಿಲ್ಲೆ ಜಿಲ್ಲೆಯ ಹೆಸರನ್ನು ನಾವು ಮರ್ತಿದ್ರು ಇಲ್ಲಿ ಗೊತ್ತಾಗುತ್ತೆ ಯಾದಗಿರಿ ಚಿಕ್ಕ ಚಿಕ್ಕ ಅಂತ ಇತ್ತು ಅಲ್ಲಿ ಅಲ್ವಾ ಸೊ ಯಾದಗಿರಿ ಮೊದಲನೇ ಜಿಲ್ಲೆ ಸೊ ಯಾದಗಿರಿ ಆದಮೇಲೆ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬೀದರ್ ಹಾವೇರಿ ಹಾಸನ ಬಳ್ಳಾರಿ ಧಾರವಾಡ ಮತ್ತು ದಾವಣಗೆರೆ ಇನ್ನು ಮೈಸೂರು ಚಾಮರಾಜನಗರ ಕೋಲಾರ ಕೊಡಗು ಕೊಪ್ಪಳ ಚಿತ್ರದುರ್ಗ ಬಾಗಲಕೋಟೆ ಉತ್ತರ ಕನ್ನಡ ಉಡುಪಿ ತುಮಕೂರು ಗದಗ ದಕ್ಷಿಣ ಕನ್ನಡ ಇನ್ನು ರಾಮನಗರ ಶಿವಮೊಗ್ಗ ರಾಯಚೂರ್ ಮಂಡ್ಯ ವಿಜಯನಗರ ವಿಜಯಪುರ ಮತ್ತು ಯಾವುದು ಅದುವೇ ಕಲಬುರಗಿ ಇಷ್ಟೊಂದು ಜಿಲ್ಲೆಗಳು ಬಂದೋದು ಅದುವೇ ಒಂದು ಸಣ್ಣ ಕಥೆಯಲ್ಲಿ ಮೂರು ವಾಕ್ಯಗಳಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಸೊ ನೆಂಟ್ನಲ್ಲಿ ಇಟ್ಕೊಳ್ಳಿ ಹತ್ತುವರೆ ಬಹೆಟ್ ಕೂಡ ಮಾಡಿ ಯಾದಗಿರಿಯ ಚಿಕ್ಕ ಚಿಕ್ಕ ಬೇಬಿಗಳು ಹಾ ಹಾ ಎಂದು ನಗುವಾಗ ಬಳ್ಳಾರಿದಾದ ಒಂದು ಕಥೆಯನ್ನ ಹೇಳಿದ್ನು ಮೈಸೂರಿನ ಚಾಮರಾಜರು ಮೂರು ಕೋಲುಗಳನ್ನ ಹಿಡಿದುಕೊಂಡು ದುರ್ಗದ ಕೋಟೆಯ ಉತ್ತುಂಗದ ಶಿಖರಕ್ಕೇರಿದ್ರು ಅವರೊಡನೆ ರಾಮನಗರ ಶಿವರಾಯರು ಮತ್ತು ಮಂಡ್ಯದ ವಿಜಯ ಕಲಬುರಗಿ ಸಾಹೇಬರಿದ್ದರು ಎನ್ನುವಂಥದ್ದು ಕಥೆಯಾಗಿತ್ತು ಮೂರು ವಾಕ್ಯಗಳಾಗಿತ್ತು ಹಾಗಿದ್ರೆ ಬಿಳಿಮ್ಮಿ ಸ್ನೇಹಿತರೆ ಇದನ್ನ ನೀವು ಕಂಠಪಾಠ ಮಾಡಿದ್ದೆ ಆದ್ರೆ ಖಂಡಿತವಾಗಲು ಮೂವತ್ತೊಂದು ಜಿಲ್ಲೆಗಳ ಹೆಸರುಗಳು ನಿಮ್ಮ ಕಣ್ಮುಂದೆ ಪಟ್ 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 ಅಂತ ಬಂದ್ಬಿಡ್ತವೆ ಸೊ ಅಷ್ಟೊಂದು ಇಷ್ಟ ಆದರೆ ನೀವು ಯಾವ ಜಿಲ್ಲೆಯವರು ಯಾವ ಜಿಲ್ಲೆಯಿಂದ ನಮ್ಮ ಕಾರ್ಯಕ್ರಮವನ್ನು ವಾಚ್ ಮಾಡಿದಿರಿ ಅಂತ ಕಮೆಂಟ್ ಮಾಡೋದನ್ನ ಮರೆಯದಿರಿ ಅಂತ ಹೇಳ್ತಾ ಮತ್ತು ಎಲ್ಲ ಜಿಲ್ಲೆಗಳನ್ನ ಈಸಿಯಾಗಿ ಹೇಗೆ ಯಾವ ಟ್ರಿಕ್ಸ್ ಮುಖಾಂತರ ನಾವು ನೆಟ್ನಲ್ಲಿ ಇಟ್ಕೊಳ್ಳುವ ನೆಟ್ನಲ್ಲಿ ಇಟ್ಕೊಳ್ಬಹುದು ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಸೊ ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದ್ರೆ ಮತ್ತೊಂದು ಟ್ರಿಕ್ಸ್ ಕೇಳೋದನ್ನ ಕಮೆಂಟ್ಗಳ ಮುಖಾಂತರ ನಮಗೆ ಕೇಳಿ ಅಂತ ಹೇಳ್ತಾ ಸೊ ನಮ್ಮ ಕರ್ನಾಟಕ ವಿಭಿನ್ನವಾಗಿರುವಂಥದ್ದು ವಿಶಿಷ್ಟವಾಗಿರುವಂಥದ್ದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ವಿಶಿಷ್ಟತೆ ಅಂದರೆ ಒಂದೊಂದು ವಿಶೇಷ ಒಂದೊಂದು ವಿಶೇಷತೆಗೆ ಒಂದೊಂದು ವಿಶಿಷ್ಟತೆಗೆ ಹೆಸರುವಾಸಿಯಾಗಿರುವಂಥದ್ದು ಹಾಗಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಏನು ವಿಶೇಷತೆ ಎನ್ನುವಂಥದ್ದನ್ನು ಕೂಡ ನೀವು ನಮಗೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈಗ ನಾನು ಹೊರಡ್ತಾ ಇದ್ದೇನೆ ಮತ್ತೆ ಸಿಗ್ತೇನೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನೀವು ನೋಡ್ತಾ ಇರಿ ಕಲಿತಾ ಇರಿ ನಗಸ್ತಾ ಇರಿ ನಗ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ Thanks for watching, bye bye!